ಪಿ ಟಿ ಸಿ ಬಸ್ ಅಂತೂ ಸಿಗಲ್ಲ ಓಡಾಡ್ಕೊಳ್ಳೋಣಪ್ಪ ಅಂತಂದರೆ ಆಟೋ ಸಿಗುತ್ತಾ ನಾಳೆ ಬೆಂಗಳೂರಿನಲ್ಲಿ ಆಟೋ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಜನ ತುಂಬ ಇದ್ದಾರೆ ಅವ್ರು ಹೇಳ್ತಾರೆ ಒಂದು ದಿನದ ದುಡಿಮೆ ಹೋದರೂ ಪರವಾಗಿಲ್ಲ ಒಂದು ಒಂದು ದಿನ ನಾವು ಆಟೋ ಸಂಚಾರವನ್ನು ನಿಲ್ಲಿಸ್ತೀವಿ ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ ಆಟೋ ಚಾಲಕರು ಹಾಗಾಗಿ ಮಂಗಳವಾರ ಬಂದ್ಗೆ ಆಟೋ ಚಾಲಕರು ಬೆಂಬಲವನ್ನು ಕೊಟ್ಟಿದ್ದಾರೆ ನಾಡು ನುಡಿ ನೆಲ ಜಲಕ್ಕೋಸ್ಕರ ನಾವು ದುಡಿಮೆಯನ್ನು ನೋಡಲ್ಲ ಅಂತ ಸ್ವಯಂಕೃತ ಆಟೋ ಬಂದ್ ಮಾಡೋದಕ್ಕೆ ಚಾಲಕರು ನಿರ್ಧಾರ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ತುಂಬ ಯೂನಿಯನ್ಗಳಿದೆ ಆ ಯೂನಿಯನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಆಟೋ ಚಾಲಕರು ಕೂಡ ನಾವು ಆಟೋ ಓಡಿಸಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ನೀರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಬಾರದು ಬಂದ್ ಸಂಪೂರ್ಣ ಬೆಂಬಲ ಇದೆ ನಮ್ದು ಆಟೋ ಚಾಲಕ ಸಂಪೂರ್ಣ ಬೆಂಬಲ ನೀರು ಯಾವುದೇ ಕಾರಣಕ್ಕೆ ಬಿಡಬಾರದು ಸಂಪೂರ್ಣ ಬೆಂಬಲ ಇದೆ ಸರ್ ಕುಡಿಯಕ್ಕೆ ನೀರಿಲ್ಲ ಅಂದ್ರೆ ಬೆಂಬಲ ಕೊಡದೆ ಏನ್ ಮಾಡೋದ ಬೆಂಬಲ ಕೊಡಲೇಬೇಕು ಪ್ರತಿಯೊಬ್ಬರು ನಿಲ್ಲಿಸ್ತೀವಿ ಬೆಂಬಲಕ್ಕೆ ನಾವು ಕೈ ಜೋಡಿಸ್ತೀವಿ ನಮ್ಮ ಸಂತೂ ನಿಲ್ಲಿಸ್ತೀವಿ ನಾವು ಯಾವುದೇ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡಿತಾ ಹೋಗೋಣ ರಾಘು ಈಗ ಮೊದಲನೇದಾಗಿ ಬಿ ಎಂ ಟಿ ಸಿ ವಿಚಾರಕ್ಕೆ ಬರೋದಾದರೆ ವೆಲ್ಫೇರ್ ಅಸೋಸಿಯೇಷನ್ ಅವರು ನೀವು ಬಂದ್ ಭಾಗಿಯಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಬಟ್ ಅದು ಆದೇಶ ಅಲ್ಲ ಆದೇಶ ಕೊಡಬೇಕಾಗಿರೋದು ಬಿ ಎಂ ಟಿ ಸಿಯಿಂದ ಇಂದ ಅಥವಾ ಡಿಪೋ ಮ್ಯಾನೇಜರ್ ಇಂದ ಹಾಗಾಗಿ ಈಗ ನಾಳೆ ಬಸ್ ಓಡುತ್ತಾ ಇಲ್ವಾ ಅಂತಕ್ಕಂಥದ್ದು ಹಾಗೇನೆ ಆಟೋದವರ ನಿರ್ಧಾರ ಇದೆರಡಕ್ಕೂ ಸಂಬಂಧಪಟ್ಟಂತೆ ಏನಿದೆ ಮಾಹಿತಿ ಅರವಿಂದ ಈಗಾಗಲೇ ಬಿ ಎಂ ಟಿ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗೊಂದಲ ಇನ್ನೂ ಚಾಲಕರಲ್ಲೂ ಸಹ ಇದೆ ಯಾಕಂದ್ರೆ ಈಗಷ್ಟೇ ಅಲ್ಲಿನ ಅಸೋಸಿಯೇಷನ್ ಅಂದ್ರೆ ಆ ಸಂಘಟನೆಗಳಿಂದ ಆ ಸಂಘಟನೆಗಳು ಮಾತ್ರ ಬಂದ್ನಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಮನವಿಗಳನ್ನ ಮಾಡಿದೆ ಅದನ್ನು ಹೊರತುಪಡಿಸಿದ್ರೆ ಆ ಬಂದ್ನಲ್ಲಿ ಭಾಗಿಯಾಗಬೇಕು ಆಗೋದಕ್ಕೆ ಏನ್ ಮಾಡಬೇಕು ಅಥವಾ ಬಂದ್ನಲ್ಲಿ ಭಾಗಿಯಾಗಿ ಆ ಪ್ರತಿಭಟನೆ ರೂಪುರೇಷೆಗಳಲ್ಲೇ ಹೇಗೆ ಎನ್ನುವಂಥ ವಿಚಾರಗಳಲ್ಲಿ ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ಸ್ಗಳಿಲ್ಲ ಸೊ ಈ ಕಾರಣಕ್ಕಾಗಿ ಒಂದಷ್ಟು ಗೊಂದಲಗಳಂತೂ ಬಿ ಎಂ ಟಿ ಸಿ ಅಲ್ಲಿದೆ ಇನ್ನು ಅದ್ರ ಜೊತೆಗೆ ಬಿ ಎಂ ಟಿ ಸಿ ನಿಗಮದ ಅಧಿಕಾರಿಗಳು ಸಹ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ರೆ ನಾಳೆ ಒಂದೊಮ್ಮೆ ಬಂದ್ನ ಸ್ವರೂಪ ಹೆಚ್ಚಾದಂತಹ ಸಂದರ್ಭದಲ್ಲಿ ತೊಂದರೆಗಳಾಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡು ಇವತ್ತು ಸಂಜೆ ವೇಳೆಗೆ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಆಧಾರದ ಮೇಲೆ ಯಾವ ರೀತಿ ಬಸ್ ಏನಾದರೂ ಸ್ಟಾಪ್ ಮಾಡಬೇಕಾ ಹೇಗೆ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಈ ಸಂಬಂಧ ಈಗಾಗಲೇ ಸಾರಿಗೆ ಸಚಿವರ ಜೊತೆ ಅಧಿಕಾರಿಗಳು ಚರ್ಚೆಯನ್ನು ಮಾಡಿದರೆ ಸಾರಿಗೆ ಸಚಿವರು ಸಹ ಇದೇ ವಿಚಾರವನ್ನು ಹೇಳಿದರೆ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಂಡು ಆ ನಂತರದಲ್ಲಿ ಅವುಗಳ ಬಗ್ಗೆ ಚರ್ಚೆ ಮಾಡಿ ಸಂಜೆ ವೇಳೆಗೆ ನಿರ್ಧಾರ ಮಾಡುವ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳನ್ನು ಹೇಳಿದ್ರು ಇನ್ನು ಆಟೋಗಳ ವಿಚಾರಕ್ಕೆ ಬರೋದಾದರೆ ಅರವಿಂದ್ ಸಾಮಾನ್ಯವಾಗಿ ನಾವು ಇಂದಿನ ಅನೇಕ ಬಂದ್ಗಳನ್ನ ನೋಡಿರ್ತೀವಿ ನೋಡಿದಿವಿ ಅಲ್ಲೆಲ್ಲವೂ ಸಹ ಸಾಮಾನ್ಯವಾಗಿ ಬಂದ್ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದರಲ್ಲೂ ನಾಡು ನುಡಿ ವಿಚಾರಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಗಳ ಅಂದರೆ ಸಾರಿಗೆ ಒಕ್ಕೂಟಗಳು ಏನಿರ್ತವೆ ಅವುಗಳ ಪಾತ್ರ ಬಹಳ ಪ್ರಮುಖವಾದಂಥದ್ದು ಅವುಗಳು ಕಂಪ್ಲೀಟಾಗಿ ತಮ್ಮ ಓಡಾಟವನ್ನು ಸ್ತಬ್ಧಗೊಳಿಸಿದ್ರೆ ಬಂದು ಒಂದು ಹಂತಕ್ಕೆ ಯಶಸ್ವಿ ಆಯಿತು ಅನ್ನುವಂಥ ಲೆಕ್ಕಾಚಾರಗಳು ಸೊ ಇವತ್ತು ಅಂದರೆ ನಾಳೆ ಕರೆ ಕೊಟ್ಟಿರುವಂಥ ಬಂದ್ ಏನಿದೆ ಆ ಬಂದ್ನಲ್ಲೂ ಸಹ ಇದೇ ಫಾರ್ಮುಲಾವನ್ನು ವರ್ಕೌಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಬಂದ್ಗೆ ಕರೆ ಕೊಟ್ಟಿರುವಂತಹ ಸಂಘಟನೆಗಳೆಂದೇ ಅವು ಸಾಕಷ್ಟು ಶ್ರೇಮಿಸ್ತಾ ಇದ್ದಾವೆ ಈಗಾಗಲೇ ಮೂವತ್ತೆರಡು ಸಾರಿಗೆ ಒಕ್ಕೂಟದ ಅಡಿಯಲ್ಲಿರುವಂತಹ ಮೂವತ್ತೆರಡು ಸಂಘಟನೆ ಏನಿದೆ ಎಲ್ಲದಕ್ಕೂ ಸಹ ಮನವಿಗಳನ್ನ ಮಾಡಿದ್ರು ಅವರು ಸಹ ಬಂದ್ಗೆ ಬೆಂಬಲವನ್ನು ಕೊಡ್ತೇವೆ ನಾವು ರಸ್ತೆಗೆ ಇಳಿಯಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿಗಳನ್ನ ಹೇಳಿದ್ರು ದೊಡ್ಡ ಮಟ್ಟದಲ್ಲೇ ಬಂದ್ಗೆ ಬೆಂಬಲ ಕೊಡೋದ್ರ ಜೊತೆಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ಅಷ್ಟ ದಿಕ್ಕುಗಳಿಂದಲೂ ನಾಳೆ ಬೇರೆ ಬೇರೆ ಭಾಗಗಳಿಂದ ಬಂದ್ಗೆ ಬಂದು ಜಾಯ್ನ್ ಆಗುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿದೆ ಸೊ ನಾಳೆ ಯಾವುದೇ ರೀತಿಯಾದಂತಹ ಆಟೋಗಳು ಇಳಿಯೋದಿಲ್ಲ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ